ಐಪಿಎಲ್ ದ್ವಿತೀಯಾರ್ಧದಲ್ಲಿ ಕೆಕೆಆರ್ ವಿರುದ್ಧ ಮೊದಲ ಪಂದ್ಯ ಸೋತಿದ್ದ ಆರ್ಸಿಬಿ ಇಂದಿನ ಪಂದ್ಯದಲ್ಲಿ ಚೆನ್ನೈ ತಂಡದ ವಿರುದ್ಧ ಸೆಣಸಾಡಲಿದೆ. ಐಪಿಎಲ್ನಲ್ಲಿ ಆರ್ಸಿಬಿ ಕಪ್ ಗೆಲ್ಲದೇ ಇದ್ರೂ ಪರವಾಗಿಲ್ಲ, ಚೆನ್ನೈ ವಿರುದ್ಧ ಮಾತ್ರ ಸೋಲಬಾರದು ಅನ್ನೋ ಮನಸ್ಥಿತಿ ಆರ್ಸಿಬಿ ಅಭಿಮಾನಿಗಳದ್ದು. ಒಂದು ರೀತಿಯಲ್ಲಿ ಆರ್ಸಿಬಿ ಮತ್ತು ಚೆನ್ನೈ ಮ್ಯಾಚ್ ಅಂದರೆ ಅದು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದ್ದ ಹಾಗೆ ಹೈ ವೋಲ್ಟೇಜ್ ಮ್ಯಾಚ್ ಇಂದ ಕೂಡಿರುತ್ತದೆ. ಸದ್ಯ ಮೊದಲ ಪಂದ್ಯದ ಸೋಲಿನಲ್ಲಿ ಆರ್ಸಿಬಿ ಇದ್ರೆ ಇತ್ತ ಮೊದಲ ಗೆಲುವಿನೊಂದಿಗೆ ಹೊಸ ಹುಮ್ಮಸ್ಸಿನಲ್ಲಿ ಚೆನ್ನೈ ತಂಡವಿದೆ. ಇನ್ನು ಇತಿಹಾಸ ನೋಡೋದಾದರೆ ಇದುವರೆಗೂ ಆರ್ಸಿಬಿ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳು ಒಟ್ಟು 28 ಪಂದ್ಯಗಳನ್ನು ಆಡಿದ್ದು, ಇದರಲ್ಲಿ 18 ಚೆನ್ನೈ ತಂಡ ಗೆಲುವನ್ನು ಸಾಧಿಸಿದರೆ ಆರ್ಸಿಬಿ 9 ಪಂದ್ಯಗಳಲ್ಲಿ ಗೆಲುವನ್ನು ಸಾಧಿಸಿದೆ. ಇನ್ನು ಒಂದು ಪಂದ್ಯ ಮಾತ್ರ ಫಲಿತಾಂಶ ಸಿಕ್ಕಿಲ್ಲ. ಹೀಗಾಗಿ ಗೆಲುವಿನ ಓಟದಲ್ಲಿ ಆರ್ಸಿಬಿ ವಿರುದ್ಧ ಚೆನ್ನೈ ಮೇಲುಗೈ ಸಾಧಿಸಿದರೆ ಇಂದಿನ ಪಂದ್ಯದಲ್ಲಿ ಯಾವೆಲ್ಲ ಸ್ಟ್ರಾಟಜಿ ಜೊತೆಯಲ್ಲಿ ಆರ್ಸಿಬಿ ಮತ್ತು ಚೆನ್ನೈ ಕಣಕ್ಕೆ ಇಳಿಯಲಿದೆ ಕಾದು ನೋಡಬೇಕು. ಹಾಗಾದರೆ ಇವತ್ತಿನ ಪಂದ್ಯದಲ್ಲಿ ಆರ್ಸಿಬಿ ಕಣಕ್ಕೆ ಇಳಿಸಲಿರೋ 11 ಬಳಗ ಯಾವ ರೀತಿ ಇರಬೇಕು ಅನ್ನೋದನ್ನು ನೋಡೋದಾದರೆ, ಮೊದಲ ಪಂದ್ಯದಲ್ಲಿ ಆಡಿಸಿದ ಆಟಗಾರರ ಪಟ್ಟಿಯಲ್ಲಿ ಹೆಚ್ಚೇನು ಬದಲಾವಣೆ ಮಾಡಲು ಆರ್ಸಿಬಿ ಮುಂದಾಗದೆ ಹೋದರೂ ಒಂದಿಷ್ಟು ಬದಲಾವಣೆಗಳನ್ನು ಮಾಡಲೇಬೇಕಾದ ಅವಶ್ಯಕತೆ ಇದೆ. ಹೌದು, ಆ ಬದಲಾವಣೆಗಳನ್ನು ಮಾಡಿಕೊಂಡರೆ ತಂಡದಲ್ಲಿ ಯಾರೆಲ್ಲ ಸ್ಥಾನ ಪಡೆಯಬಹುದು ಅನ್ನೋದನ್ನು ನೋಡೋಣ. ಮೊದಲನೆಯದಾಗಿ ಓಪನರ್ ಆಗಿ ಫಿಕ್ಸ್ ಆಗಿರೋದು ವಿರಾಟ್ ಕೊಹ್ಲಿ ಮತ್ತು ದೇವದತ್ ಪಡಿಕ್ಕಲ್. ಇನ್ನು ಮೂರನೇ ಕ್ರಮಾಂಕದಲ್ಲಿ ಶ್ರೀಕರ್ ಭರತ್ ಬದಲಿಗೆ ಈಗಲಾದರೂ ಅಜರುದ್ದೀನ್ಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡಬೇಕು. ಇನ್ನು ನಾಲ್ಕನೇ ಕ್ರಮಾಂಕದಲ್ಲಿ ಮ್ಯಾಕ್ಸ್ವೆಲ್, ಐದನೇ ಕ್ರಮಾಂಕದಲ್ಲಿ ಎಬಿಡಿ ಬರಬೇಕು. ಇನ್ನು ಎಬಿಡಿ ಬ್ಯಾಟಿಂಗ್ ಜೊತೆಯಲ್ಲಿ ಕೀಪಿಂಗ್ ಜವಾಬ್ದಾರಿಯನ್ನು ಸಹ ವಹಿಸಿಕೊಳ್ಳಬೇಕಾಗುತ್ತೆ. ಇನ್ನು ವನಿಂದು ಹಸರಂಗ ಬದಲಿಗೆ ತಂಡದಲ್ಲಿ ಟೀಮ್ ಡೇವಿಡ್ ಅವರನ್ನು ಕರೆತಂದರೆ ತಂಡಕ್ಕೆ ಒಬ್ಬ ಉತ್ತಮ ಆಲ್ರೌಂಡರ್ ಸಿಗೋದಂತೂ ಪಕ್ಕ. ಇನ್ನು ನಂತರದ ಸ್ಥಾನದಲ್ಲಿ ಸಚಿನ್ ಬೇಬಿ ಬದಲಿಗೆ ಶಹಬಾಜ್ ಅಹಮದ್ಗೆ ಅವಕಾಶ ನೀಡಿದರೆ ತಂಡಕ್ಕೆ ಸರಿಯಾದ ಸಂದರ್ಭದಲ್ಲಿ ವಿಕೆಟ್ ಪಡೆದುಕೊಳ್ಳಲು ಸಹ ಶಹಬಾಜ್ ಅಹಮದ್ ನೆರವಾಗ್ತಾರೆ. ಇನ್ನು ಬೌಲಿಂಗ್ ವಿಭಾಗದಲ್ಲಿ ಆಲ್ರೌಂಡರ್ ಕೋಟದಲ್ಲಿ ಜೈಲ್ ಜೇಮಿನ್ಸನ್ ಇದ್ರೆ ಹರ್ಷಲ್ ಪಟೇಲ್, ಮೊಹಮ್ಮದ್ ಸಿರಾಜ್, ಯಜುವೇಂದ್ರ ಚಹಲ್. ಇದು ಇವತ್ತಿನ 11 ಬಳಗದಲ್ಲಿ ಆರ್ಸಿಬಿ ಚೆನ್ನೈ ವಿರುದ್ಧ ಕಣಕ್ಕೆ ಇಳಿಸಬೇಕಾಗಿರೋ ಆಟಗಾರರ ಪಟ್ಟಿ. ನಿಮ್ಮ ಪ್ರಕಾರ 11 ಬಳಗದಲ್ಲಿ ಯಾವೆಲ್ಲ ಆಟಗಾರರು ಸ್ಥಾನವನ್ನು ಪಡೆದುಕೊಳ್ಳಬೇಕು? ನಿಮ್ಮ ಅನಿಸಿಕೆ ಅಭಿಪ್ರಾಯವೇನು ಕಮೆಂಟ್ ಮಾಡಿ ತಿಳಿಸಿ.